ನೈಂಟೀಸ್ ವರ್ಲ್ಡ್ ಹೇಗಿದೆ? ನೈಂಟೀಸ್ ವರ್ಲ್ಡ್ ಅದೇ ಹೇಳ್ತೀವಲ್ಲ, ವೆಲ್ಕಮ್ ಟು ವರ್ಲ್ಡ್ ಆಫ್ ಕಾಂತಾರ. ನೀವು ಟ್ರೈಲರಲ್ಲಿ ನೋಡುವಾಗಲೇ ನೀವೇ ಒಂದು ಚೂರು ಒಳಗಡೆ ಹೋಗಿರ್ತೀರ, ನಾವಂತ ಅದರೊಳಗಡೆ ಸಿಕ್ಕಾಪಟ್ಟೆ ಹೋದವರು. ಹೇಗಿತ್ತು ಅಂದರೆ ನಮಗೆಲ್ರಿಗೂ ಅದು ವಿಸ್ಮಯನೇ. ಅಂದರೆ ನಾನು ಈಗಲೂ ಕೂಡ ಋಷಭನ ನನ್ನ ಹತ್ರ ಬರ್ತಾ ಇರುವಾಗ ನನಗೆ ಫಸ್ಟ್ ಟೈಮ್ ಅವ್ರ ಹತ್ರ ಮೀಟ್ ಮಾಡಿದಾಗೆ ಫೀಲ್ ಇರುತ್ತೆ. ಸೊ ಅಂಥ ಒಂದು ಡೈರೆಕ್ಟ್ರ್ ಜೊತೆ ಅಲ್ಲಿ ನಾವೆಲ್ಲರೂ ಆ್ಯಕ್ಟ್ ಮಾಡ್ತಿದ್ದು, ಇವನು ಹೇಳಿದಾಗೆ ಬೆಳಿಗ್ಗೆ ಬಂದು ಅವರೆಲ್ಲರೂ ಅಂತ ವಿಡಿಯೋರು ಅವ್ರ ಹತ್ರ ಮಾತಾಡ್ತಿರೋರು, ಇನ್ನೊಂದು ಅಲ್ಲಿ ಹಾಕಿದ್ದಂಥ ಸೆಟ್ಗಳು, ಅಲ್ಲಿದ್ದಂಥ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಎಲ್ಲರೂ ಅವ್ರ ಮೆಚ್ಯೂರಿಟಿ ಟೆಕ್ನಿಕಲ್, ಅದು ನಾರ್ಮಲ್ ಸಿನಿಮಾದಲ್ಲಿ ಮಾಡಿದವರು ಅಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತಾಗುತ್ತೆ. ಅಲ್ಲಿ ಯೂಸ್ ಮಾಡಿದಂತಹ ಕ್ಯಾಮ್ರಾ, ಅಲ್ಲಿ ಮಾಡ್ತಾ ಇದ್ದಂತಹ ಕ್ಯಾಮ್ರಾ ವರ್ಕ್ಗಳು, ಆ ಫ್ರೇಮಿಂಗ್ಗಳು, ಅದು ಹೇಗಿತ್ತು ಅಂದರೆ ನಿಮಗೆ ಅದೇ ಒಂದು ವರ್ಲ್ಡ್. ಅದು ಆ ಸಿನಿಮಾ ಬಿಡಿ, ಅದು ಆ ಮೇಕಿಂಗೇ ಇದೆಯಲ್ಲ, ಅದೇ ಒಂದು ಬೇರೆ ವರ್ಲ್ಡ್. ಅದು ಅಂಥ ಒಂದು ಮಿಸ್ಟೀರಿಯಸ್. ನಾವು ಎಲ್ಲೂ ಸೆಟ್ ಹಾಕಿ ಅಂದರೆ ಕಾಡಲ್ಲಿ ಸೆಟ್ ಹಾಕಿದ್ದು ನಿಜ, ಕಾಡು ಸೆಟ್ ಅಲ್ಲ, ಅದು ನಿಜವಾಗಲೂ ಒಂದು ಕಾಡು, ಮಿಸ್ಟೀರಿಯಸ್ ಇರುವಂತಹ ಕಾಡು. ಆ ಕಾಡಲ್ಲಿ ನಾವು ಎಷ್ಟೇ 360 ಡಿಗ್ರಿ ಲೈಟಿಂಗ್ ಮಾಡಿ ಆ ಸೆಂಟ್ರಲ್ಲಿ ನಾವು ಆ್ಯಕ್ಟ್ ಮಾಡ್ತಾಯಿದ್ರು ಕೂಡ ಆ ಕಾಡನ್ನು ಬಿಟ್ಟು ಯಾರೂ ರಾತ್ರಿ ಹೊತ್ತು ಸ್ವಲ್ಪ ದೂರ ಶೂಟಿಂಗ್ ಇಲ್ಲ, ನಾವು ಅಲ್ಲಿ ತನಕ ನಡ್ಕೊಂಡು ಹೋಗಿ ಬರುವ, ಕಾಡಲ್ಲಿ ಸುತ್ತಿ ಬರುವ, ಯಾರಿಗೂ ಧೈರ್ಯ ಇರಲಿಲ್ಲ. ಅಲ್ಲಿ ರಾತ್ರಿ ಹೊತ್ತು ವಿಚಿತ್ರವಾದ ಸೌಂಡು, ಅಂದರೆ ಎಲ್ಲೆಲ್ಲ ಹಾವುಗಳು ಏನು ಇರುತ್ತಂತ ಗೊತ್ತಾಗೋದಿಲ್ಲ. ಕಾಡು ಪ್ರಾಣಿಗಳನ್ನು ಬೆಳಿಗ್ಗೆಲ್ಲ ನೋಡಿದ್ದೇವೆ ನಾವು, ರಾತ್ರಿ ಬರೋದಿಲ್ಲ ಅಂತ ಯಾರಿಗೆ ಗೊತ್ತಿಲ್ಲ. ರಾತ್ರಿ ಹೆಚ್ಚಿನ ಹೊತ್ತು ಕಾಡು ಪ್ರಾಣಿಗಳೆಲ್ಲ ಬರೋದಲ್ವ, ಚಿರತೆಯನ್ನು ನೋಡಿದವರು ಇದ್ದಾರೆ, ಹುಲಿಯನ್ನು ನೋಡಿದವರು ಇದ್ದಾರೆ, ತುಂಬ ಅಂದರೆ ಅದೇ ಒಂದು ವರ್ಲ್ಡಲ್ಲಿ. ಪ್ಲಸ್ ಆರ್ಟಿಸ್ಟ್ಗಳಾಗಿ ಅಂದರೆ ಇದರಲ್ಲಿ ಕಾಮನ್ ಆರ್ಟಿಸ್ಟಾಗಿ ಯಾರೂ ಇಲ್ಲ, ಅವರವರು ಒಂದೊಂದು ಕೆಲಸದಲ್ಲಿದ್ದಾರೆ. ಈಗ ನಾನೊಂದು ಪಾತ್ರಿ, ಇವರು ಇದು ಗರ್ನಲ್ ಸಾಹಿಬ್ ಅವರ ರೋಲಲ್ಲಿ. ಸೊ ಒಬ್ಬೊಬ್ಬರು ಅಲ್ಲಿರುವಂಥ ಒಂದೊಂದು ಜನಾಂಗ, ನಾವು ಆ ಜನಾಂಗಕ್ಕೆ ಸೇರಿದವರು, ಇವರೊಂದು ಜನಾಂಗಕ್ಕೆ ಸೇರಿದವರು. ಸೊ ಅಲ್ಲಿ ಎಲ್ಲರಿಗೂ ಒಂದೊಂದು ಮನೆ ಇದೆ, ಆ ಸೆಟ್ಟು, ಆ ಅದನ್ನ ನಡುವಿನಲ್ಲಿ ಒಂದು ದೈವಸ್ಥಾನ, ಆ ದೈವಸ್ಥಾನ ಎಲ್ಲರೂ ಆ ದೈವದ ನಂಬಿಕೆಯಲ್ಲಿ ಬದುಕುವವರು, ಜಾತಿ ಭೇದಗಳಿಲ್ಲದೆ, ಅಂದರೆ ಅಲ್ಲಿರುವ ಪಂಗಡಗಳೆಲ್ಲ ಮರೆತು ಆ ದೈವ ಒಂದು ಬಂದರೆ ಎಲ್ಲರೂ ಹೋಗಿ ಅದಕ್ಕೆ ಪೂಜೆಗಳನ್ನು ಮಾಡುವವರು. ಸೊ ಇದು ನಾವು ಅದು ಅಲ್ಲಿ ಇದ್ದು ಶೂಟಿಂಗ್ ಮಾಡಿ 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 ಹೋಗ್ತಾ ಇರುವಾಗ ನಮ್ಗೆ ಈಗ ಅನಿಸ್ತಾ ಇತ್ತು ಅಂದರೆ ನಾವು ಶೂಟಿಂಗ್ ಮಾಡ್ತಾ ಇಲ್ಲ, ನಾವೆಲ್ಲರೂ ನಿಜವಾಗ್ಲೂ ಹಳ್ಳಿಯವರೇ, ನಾವಲ್ಲೇ ಬದುಕ್ತಾ ಇದ್ದೇವೆ, ನಮ್ಮ ಲೈಫನ್ನು ಅಲ್ಲಿಂದಲೇ ಲೀಡ್ ಮಾಡ್ತಾ ಇದ್ದೇವೆ, ಹಾಗೆ ಅನಿಸ್ತಾ ಇತ್ತು. ಆದರೆ ಇಟ್ ಟುಕ್ಸ್ ಟೈಮ್, ತುಂಬ ಟೈಮ್ ಆಗ್ತಾ ಬರುವಾಗ ಎಲ್ರಿಗೂ ಆಗುತ್ತಲ್ವ, ಸಾಕಿದು ಸಾಕು, ಮುಗಿಸುವ, ನಾವು ಬೇರೆ ಪಾತ್ರಕ್ಕೆ ಹೋಗುವ, ಇದೇ ಎಷ್ಟು ದಿವಸ, ಏನು ಕೊಡುತ್ತೆ ಇದು, ಹಾಗೆ ಹೇಗೆ ಅಂದರೆ ನಮ್ಮ ಮನಸ್ಸಲ್ಲಿ ಬಂದಿದ್ದುಂಟು. ಬಟ್ ಎಂಡ್ ಆಫ್ ದ ಡೇ ಹೋಗುವಾಗ ನಮಗೆಲ್ರಿಗೂ ಅನಿಸ್ತು ಇಲ್ಲ ಬೇಜಾರಾಗ್ತಾ ಇದೆ, ನಾವೆಲ್ಲರೂ ಬಿಟ್ಟು ಹೋಗ್ತಾ ಇದೀವಲ್ಲ ಅಂತ. ಬಟ್ ಆ ಬೇಜಾರಿಂದ ಹಿಡಿದು ಆ ಬೇಜಾರಿಂದ ನೆಕ್ಸ್ಟ್ ಏನಾಯಿತು ಅಂದರೆ ನಾವು ಅಂದ್ಕೊಂಡಿದ್ವಿ ಹಬ್ಬ ಮುಗಿತಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ದೇವರು ಯಾವತ್ತೂ ಹೇಳ್ತಾರೆ ನಾವು ಎಷ್ಟೇ ಕಷ್ಟಪಟ್ಟರು ಕೈ ಬಿಡೋದಿಲ್ಲ ಅಂತ. ಇನ್ನು ನೋಡಿ, ಇವತ್ತು ಟ್ರೈಲರ್ ರಿಲೀಸ್ ಆದಮೇಲೆ ನಮಗೆ ಸಿಕ್ಕಂತಹ ಒಂದು ಆ ಪಬ್ಲಿಸಿಟಿ ಆಗಿರ್ಬೋದು, ನಮ್ಮ ಹತ್ರ ಕೇಳುವ ರೀತಿ ಆಗಿರ್ಬೋದು, ಇಲ್ಲ ಆ ಸಿನಿಮಾದಲ್ಲಿ ಕಾಂತಲ್ದೇ ನೀನು ಇದ್ದೇ ಮರೆ, ಅದೇ ಒಂದು ಆ ಲೆವೆಲ್ ಸಾಕು. ಆವಾಗ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇಷ್ಟು ಈಗಲೇ ಇಷ್ಟು ಸಿಗ್ತಾ ಇದೆ ಅಂದರೆ ನಮಗೆಲ್ರಿಗೂ ನಂಬಿಕೆ ಇದೆ. ಸಿನಿಮಾ ಇವರು ಆವಾಗ ಒಂದು ಮಾತು ಹೇಳಿದ್ರು, ಎಕ್ಸಾಮ್ ಬರೆಯುವಾಗಲೇ ನಮ್ಗೆ ಗೊತ್ತಾಗುತ್ತೆ ಅಂದರೆ ಎಕ್ಸಾಮ್ ನಾವು ಚೆನ್ನಾಗಿ ಬರೆದಿದ್ವಿ ಇಲ್ವಾ ಅಂತ. ತುಂಬ ಚೆನ್ನಾಗಿ ಬರೆದವನಿಗೆ ಮಾರ್ಕ್ ಸ್ವಲ್ಪ ಆ ಕಡೆ ಆಗ್ಬೋದು, ಆದರೆ ಪಾಸ್ ಆಗ್ತೀನಿ ಅನ್ನುವ ನಂಬಿಕೆ ಖಂಡಿತ ಹೋಗ್ಲಿದೆ ಅವನ ಹತ್ರ ಇರುತ್ತೆ. ಸೊ ಆ ನಂಬಿಕೆ ನಮ್ಮ ಹತ್ರ ಇದೆ, ಯಾಕಂದರೆ ನಾವೆಲ್ಲರೂ ಕಷ್ಟಪಟ್ಟು ಬರೆದಿರುವ ಎಕ್ಸಾಮ್ ಇದು, ಆ ದೇವರ ಆಶೀರ್ವಾದನೂ ಇರೋ ಇದೆ, ದೈವಗಳ ಆಶೀರ್ವಾದನೂ ಇದೆ, ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸೊ ಈ ಎಕ್ಸಾಮ್ ಪಾಸ್ ಆಗ್ತೀವಿ, ಪಾಸ್ ಆದರೆ ನಾವೆಲ್ಲರೂ ನಮಗೆ ಒಳ್ಳೆ ಮಾರ್ಕ್ ಸಿಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. Yeah.